displace ಮತ್ತು ಸುಮಾರು ಒಂದು 3 ಲಕ್ಷ ಹಣ ಮೊಬೈಲ್ ಬಿಡಿಭಾಗಗಳು ವಿವಿಧ ರೀತಿಯ ಬಿಡಿಭಾಗಗಳು ಕಳ್ಳತನ ಮತ್ತು 18 ಲಕ್ಷ 98 ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳು ಮತ್ತು ಹಣ ಕಳ್ಳತನ ಆಗಿರುವ ಒಂದು ಪ್ರಕರಣ ಬೀದರ್ನ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 76/2021 ಅಂಡರ್ ಸೆಕ್ಷನ್ 457-380 ಎಸ್ಸಿ ಅಡಿಯಲ್ಲಿ ದಾಖಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನು ನಮ್ಮ CPI ಟೌನ್ ಆದಂಥ ಶ್ರೀ ಬಾಲಕ್ಷಯ ಹಿರೇಮಠ್ ಅವರು ಮತ್ತು ಅವರಿಗೆ ಸಹಾಯಕವಾಗಿ PSI ಮಾರ್ಕೆಟ್ ಪೊಲೀಸ್ ಠಾಣೆಯಾದಂಥ ಶಿವಪ್ಪ ಮೇಟಿಯವರು ಮತ್ತು ಅವರ ಸಿಬ್ಬಂದಿಯವರು ಟೀಮ್ ಮಾಡಲಾಗಿ ನಮ್ಮ DSP ಬೀದರ್ ಆದಂಥ ಶ್ರೀ ಸತೀಶ್ KM ಅವರು ಒಂದು ಮಾರ್ಗದರ್ಶನ ಮತ್ತು ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ಡಾಕ್ಟರ್ ಗೋಪಾಲ್ ಭಾರ್ಗವ್ ಅವರು ಅವರ ಸಲಹೆ ಸೂಚನೆಗಳ ಮೇಲೆ ಮೇರೆಗೆ ಈ ಪ್ರಕರಣದ ಆರೋಪಿತರನ್ನು ಪತ್ತೆ ಮಾಡಿ ಈ ದಿನ ಇಬ್ಬರು ಆರೋಪಿತರನ್ನು ದಸ್ತಗಿರಿ ಮಾಡಿ ಒಟ್ಟು 6.5 ಲಕ್ಷ ಮೌಲ್ಯ 6.5 ಲಕ್ಷ ಬೆಲೆ ಬಾಳುವ ಮೊಬೈಲ್ ವಿವಿಧ ಬಿಡಿಭಾಗಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿರ್ತಾರೆ, ಜಪ್ತಿ ಮಾಡಿರ್ತಾರೆ. ಅದೇ ರೀತಿ ಈ ಒಂದು ಪ್ರಕರಣಕ್ಕೆ ಬಳಸಲಾದಂತಹ ಒಂದು ಮಹೀಂದ್ರಾ XUV ಕಾರ್ ಕೂಡ ಅದನ್ನು ಕೂಡ ಜಪ್ತಿ ಮಾಡಿರ್ತಾರೆ. ಇದು ಮಹಾರಾಷ್ಟ್ರದ ಪರ್ಭಣಿ ಜಿಲ್ಲೆಯ ಗಂಗಾಖೇಡ್ ಅಲ್ಲಿನವರು ಆರೋಪಿತರಾಗಿರ್ತಾರೆ. ಒಬ್ಬ ವಾಹನ ಕೂಡ ಮಹಾರಾಷ್ಟ್ರ ರಿಜಿಸ್ಟರ್ಡ್ ವಾಹನ ಇದೆ. ಈ ಪ್ರಕರಣದಲ್ಲಿ ಇನ್ನೊಬ್ಬ ಆರೋಪಿತನೂ ಇದ್ದಾನೆ. ಆತ ಆರೋಪಿತ ಸದ್ಯಕ್ಕೆ ಪರಾರಿಯಲ್ಲಿರ್ತಾನೆ, ಮಾಹಿತಿ ಇದೆ ಅವ್ರ ಬಗ್ಗೆ. ಅದನ್ನು ಕೂಡ ಆದಷ್ಟು ಬೇಗ ನಾವು ದಸ್ತಗಿರಿ ಮಾಡಿ ಉಳಿದಂತಹ ಬೆಲೆ ಬಾಳುವ ವಸ್ತುಗಳು ಕಳುವಾಗಿದ್ದ ಉಳಿದ ವಸ್ತುಗಳು ಕೂಡ ನಾವು ಆದಷ್ಟು ಬೇಗ ಜಪ್ತಿ ಮಾಡ್ತೀವಿ. ನಮ್ಮ ಈ ಎಂಟೈರ್ ಟೀಮ್ ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದೆ. ಅವರಿಗೆ ನಾನು ಈ ಮೂಲಕ ಶ್ಲಾಘನೆಯನ್ನು ನೀಡ್ತೇನೆ. ಮಾಡಿ ಒಟ್ಟು 6.5 ಲಕ್ಷ ಮೌಲ್ಯ 6.5 ಲಕ್ಷ ಬೆಲೆ ಬಾಳುವ ಮೊಬೈಲ್ ವಿವಿಧ ಬಿಡಿಭಾಗಗಳನ್ನು ಕೂಡ ವ್ಯಕ್ತಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಈ ಒಂದು ಪ್ರಕರಣಕ್ಕೆ ಬಳಸಲಾದಂತಹ ಒಂದು ಮಹೀಂದ್ರಾ XUV ಕಾರ್ ಕೂಡ ಅದನ್ನು ಕೂಡ ಜಪ್ತಿ ಮಾಡಿರ್ತಾರೆ. ಇದು ಮಹಾರಾಷ್ಟ್ರದ ಪರ್ಭಣಿ ಜಿಲ್ಲೆಯ ಗಂಗಾಖೇಡ್ ಅಲ್ಲಿನವರು ಆರೋಪಿತರಾಗಿದ್ದಾರೆ. ವಾಹನ ಕೂಡ ಮಹಾರಾಷ್ಟ್ರ ರಿಜಿಸ್ಟರ್ಡ್ ವಾಹನ ಇದೆ. ಈ ಪ್ರಕರಣದಲ್ಲಿ ಇನ್ನೊಬ್ಬ ಆರೋಪಿತನೂ ಇದ್ದಾನೆ. ಆರೋಪಿತ ಸದ್ಯಕ್ಕೆ ಪರಾರಿಯಲ್ಲಿರ್ತಾನೆ, ಮಾಹಿತಿ ಇದೆ ಅವ್ರ ಬಗ್ಗೆ. ಅದನ್ನು ಕೂಡ ಆದಷ್ಟು ಬೇಗ ನಾವು ದಸ್ತಗಿರಿ ಮಾಡಿ ಉಳಿದಂತಹ ಬೆಲೆ ಬಾಳುವ ವಸ್ತುಗಳು ಕಳುವಾಗಿದ್ದ ಉಳಿದ ವಸ್ತುಗಳು ಕೂಡ ನಾವು ಆದಷ್ಟು ಬೇಗ ಭರ್ತಿ ಮಾಡ್ತೇವೆ. ನಮ್ಮ ಈ ಎಂಟೈರ್ ಟೀಮ್ ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದೆ. ಅವರಿಗೆ ನಾನು ಈ ಮೂಲಕ ಶ್ಲಾಘನೆ. ನೋಡಿ, ಇದರಲ್ಲಿ ಕೆಲವು ಆರೋಪಿತರು ನಮಗೆ ತಿಳಿದಿರೋ ಬಂದಿರೋ ಮಾಹಿತಿ ಅಂದರೆ ಈ ಧನಲಕ್ಷ್ಮಿ ಮೊಬೈಲ್ ಶಾಪ್ ಅಲ್ಲಿ ಅದರ ಮಾಲೀಕರಿಗೆ ಪರಿಚಯಸ್ಥರೇ ಇರ್ತಾರೆ. ಮೊದಲು ಅವರೊಂದಿಗೆ ವ್ಯವಹಾರ ಮಾಡಿರ್ತಾರೆ, ಆದರೆ ನಂತರದ ದಿನಗಳಲ್ಲಿ ಅವರ ನಡುವೆ ಹೊಂದಾಣಿಕೆ ಕೊರತೆ ಆಗಿ ವ್ಯಾಪಾರ ಸ್ಥಗಿತ ಆಗಿತ್ತು, ವಹಿವಾಟು ಇರೋದಿಲ್ಲ. ಅವರೇ ಮಾಹಿತಿ ಎಲ್ಲ ಇತ್ತು, ಲಭ್ಯವಿತ್ತು. ಶಾಪಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದ ವ್ಯಕ್ತಿಗಳೇ ಮಾಡಿದ್ದಾರೆ. ಅವರು 3 ಜನ ಇದರಲ್ಲಿ ಇನ್ವಾಲ್ವ್ ಆಗಿರೋದು ನಮಗೆ ತಿಳಿದುಬಂದಿದೆ. ಮಹಾರಾಷ್ಟ್ರದಿಂದಲೇ ಗಾಡಿ ತೊಗೊಂಡು ಬಂದು ಇದೇ XUV ಗಾಡಿಯಲ್ಲಿ ತೊಗೊಂಡ್ಬಂದು ರಾತ್ರಿ ಹೊತ್ತು ಬ್ರೇಕ್ ಮಾಡಿ ಅಂಗಡಿಯನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಅವರು ಕೂಡ ಆರೋಪಿತರು ಕೂಡ ಇದೇ ಮೊಬೈಲ್ ವ್ಯಾಪಾರ ಮಾಡುವಂತಹ